ಬಂಧುಗಳ, ಇವತ್ತು ಬಿಜೆಪಿ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ರಾಜ್ಯದ ನಾವೆಲ್ಲ ಶಾಸಕರು, ಪಾರ್ಲಿಮೆಂಟ್ ಸದಸ್ಯರು, ಮಾಜಿ ಶಾಸಕರುಗಳು, ಬಿಜೆಪಿಯ ಮುಖಂಡರುಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಇಡೀ ರಾಜ್ಯದಾದ್ಯಂತ ಈ ಬಗ್ಗೆ ಜನಸಾಮಾನ್ಯರು ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಅಧಿಕಾರ ಮುಖ್ಯ, ಮೌಲ್ಯಗಳು ಮುಖ್ಯ ಅಲ್ಲ ಅನ್ನುವಂಥದ್ದನ್ನ ಇತ್ತೀಚೆಗೆ ಅವರು ತೋರಿಸ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡೋದಿಲ್ಲ, ಯಾವುದೇ ತನಿಖೆಯನ್ನಾದ್ರೂ ಎದುರಿಸ್ತೀನಿ ಅಂತ. ಆದರೆ ಸ್ವಲ್ಪ ದಿವಸದ ಮೊದಲು ತನಿಖೆ ನನ್ನ ಮೇಲೆ ಮಾಡಬಾರ್ದು ಅಂತೇಳಿ ಹೇಳಿ ಕೋರ್ಟಿಗೆ ಹೋದವ್ರು ನೀವು. ರಾಜ್ಯಪಾಲರು ನಿಮ್ಮ ಮೇಲೆ ತನಿಖೆಗೆ ಆದೇಶ ಕೊಟ್ಟಿದ್ದು ತಪ್ಪು ಅಂತೇಳಿ ಹೇಳಿ ಕೋರ್ಟಿಗೆ ಹೋದವ್ರು ನೀವು. ಈ ಕಾರಣಕ್ಕಾಗಿ ಡೆಲ್ಲಿಯಿಂದ ಒಬ್ಬ ಸೀನಿಯರ್ ಅಡ್ವೊಕೇಟನ್ನ ವಿಶೇಷ ವಿಮಾನ ಮಾಡಿ ಲಕ್ಷಗಟ್ಟಲೆ ಹಣ ಕೊಟ್ಟು ತಂದು ಆರ್ಗ್ಯುಮೆಂಟ್ ಮಾಡಿಸ್ದವ್ರು ನೀವು. ನಿಮ್ಮ ಯಾವ ತಕರಾರುಗಳು ಕೂಡ ಹೈಕೋರ್ಟ್ನ ಎದುರುಗಡೆ ನಡೀಲಿಲ್ಲ. ಹೈಕೋರ್ಟ್ ಸ್ಪಷ್ಟ ಹೇಳಿದೆ, ಈ ಹಗರಣದಲ್ಲಿ ನಿಮ್ಮ ಮೇಲೆ ಎನ್ಕ್ವೈರಿಗೆ ಸಾಕಷ್ಟು ದಾಖಲೆ ಇದೆ, ಎವಿಡೆನ್ಸ್ ಇದೆ ಅಂತೇಳಿ ಹೇಳಿ ಹೇಳಿದೆ, ಮಾಡಲೇಬೇಕು ಅಂತ ಹೇಳಿದೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಯಾವ್ಯಾವ ಸೆಕ್ಷನ್ನಲ್ಲಿ ನಿಮ್ಮ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿದೆ, 420 ಹಿಡಿದು ಎಲ್ಲ ಸೆಕ್ಷನ್ನು ಹೇಳಿದೆ ನಿಮ್ಮ ಮೇಲೆ ತನಿಖೆ. ಅದನ್ನೇ 420 ಅಂತ ಕನ್ನಡದಲ್ಲಿ ಹೇಳಿದೆ ನಾನು. ಆದ್ರಿಂದ ಆ ಎಲ್ಲ ಸೆಕ್ಷನ್ ಉಲ್ಲೇಖ ಮಾಡಿದೆ ಜನಪ್ರತಿನಿಧಿ ಕೋರ್ಟು. ನಾವು ಬಿಜೆಪಿಯರೆಲ್ಲ ಹೇಳಿದ್ದು, ನಾವು ಬಿಜೆಪಿಯವ್ರು ಹೇಳಿದಾಗ ನೀವು ಇಳಿದಿದ್ರೆ ಮರ್ಯಾದೆ ಇರ್ತಿತ್ತು, ನಿಮಗೆ ಗೌರವ ಇರ್ತಿತ್ತು. ಇವತ್ತು 11ನೇ ಇಸ್ವಿನಲ್ಲಿ ನೀವೇನು ಮಾತಾಡಿದ್ರಿ ಮೌಲ್ಯಗಳ ಬಗ್ಗೆ? 20ನೇ ಇಸ್ವಿನಲ್ಲಿ ನೀವೇನು ಮಾತಾಡಿದ್ರಿ? ನಿನ್ನೆ ದಿನ 106 ನಮ್ಮ ರಾಜ್ಯದ ಜನರಿಗೆ, ರಾಷ್ಟ್ರದ ಜನರಿಗೆ ಬಿತ್ತರಿಸಿದ್ರು ನಿಮ್ಮದೇ ಶಬ್ದಗಳು, ನಿಮ್ಮದೇ ಭಾಷಣಗಳನ್ನು. ನಿಮಗೆ ನಾಚಿಕೆ ಆಗಬೇಕು. ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ಮಾತು, ಆಡಳಿತ ಪಕ್ಷದಲ್ಲಿ ಇದ್ದಾಗ ಇನ್ನೊಂದು ಮಾತು. ನಿಮ್ಮ ನಾಲ್ಗೆ ಯಾವ ರೀತಿ ಹೊರಡುತ್ತೆ? ನೀವೊಬ್ಬರ ದಕ್ಷ ರಾಜಕಾರಣಿ, 40-50 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಬಟ್ಟೆ ಮೇಲೆ ಒಂದು ಚಿಕ್ಕ ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ ಹೇಳಿ ಬೀಗ್ತಾ ಇದ್ದಂತ ನಿಮಗೆ ಕೋರ್ಟ್ ಹೇಳ್ತಲ್ರಿ ನೀವು ಫ್ರಾಡ್ ಅಂತೇಳಿ ಹೇಳಿ, ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ, ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಕೋರ್ಟ್ ಹೇಳಿದ್ರ ಮೇಲೆ, ತನಿಖೆ ಆಗಬೇಕು ಅಂತ ಹೇಳಿದ್ರ ಮೇಲೆ ನೀವು ಯಾಕೆ ಜೋತು ಬಿದ್ಕೊಳ್ತೀರಿ? ಏನು ಆಗಲಿಲ್ಲ ಅನ್ನೋ ರೀತಿಯಲ್ಲಿ ನಾನು ಎದುರಿಸ್ತೀನಿ ಅಂತೇಳಿ ಹೇಳಿ ಮೊನ್ನೆ ಡೆಲ್ಲಿ ಮುಖ್ಯಮಂತ್ರಿ ತಗೊಂಡೋಗಿ ಜೈಲಿಗೆ ಹಾಕಿದ್ರು ಕೂಡ ಅಲ್ಲಿಂದನೇ ನಾನು ಮುಖ್ಯಮಂತ್ರಿಯ ಕಾರ್ಯನಿರ್ವಹಿಸ್ತೀನಿ ಅಂದರು. ಅವರ ನಿಮಗೆ ರೋಲ್ ಮಾಡಲು? ನೀವೊಂದು ಆಲ್ ಇಂಡಿಯಾ ಪಕ್ಷವ? ನೀವು ಇಡೀ ದೇಶದಲ್ಲಿ ಈ ಭ್ರಷ್ಟಾಚಾರಕ್ಕೆ ಹೆಸರಾಗಿರ್ತಕ್ಕಂಥ ನಿಮ್ಮ ಪಕ್ಷವನ್ನು ಗುಡಿಸಿ ಅರಬ್ಬಿ ಸಮುದ್ರಕ್ಕೆ ಎಸೆದಿದ್ದಾರೆ ಜನ. 120 ವರ್ಷಗಳ ಒಂದು ರಾಜಕೀಯ ಇತಿಹಾಸ ಇದೆ ನಿಮ್ಮ ಪಕ್ಷಕ್ಕೆ ಅಂತ ಹೇಳುವಂಥ ನೀವು ಅಧಿಕಾರ ಕೊಟ್ಟಾಗ ನಡ್ಕೊಂಡಂಥ ರೀತಿ ಯಾವುದು? ಹಿಂದಿನ ಸಾರಿ ಕೇಂದ್ರದಲ್ಲಿ ಹಗರಣಗಳ ಸಂತೆ ಮಾಡಿದ್ರಿ ನೀವು. ಇವತ್ತು ಕೂಡ ರಾಜ್ಯದಲ್ಲಿ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಾಗ ಏನು ಮಾಡ್ತಾ ಇದ್ದೀರಿ? ಇಡೀ ಕ್ಯಾಬಿನೆಟ್ ಇವತ್ತು ವಾಲ್ಮೀಕಿ ಹಗರಣ SIT ರಚನೆ ಮಾಡಿ ಅದನ್ನು ಮಣ್ಣು ಹಾಕುವಂಥ ಕೆಲಸ ಮಾಡಿದ್ರಿ ನೀವು. ಮಂತ್ರಿಯನ್ನು FIR ಸೇರಿಸಿರಲಿಲ್ಲ, ಇವತ್ತು SIT ಸೇರಿಸ್ತು. ಅಂದರೆ ನಿಮ್ಮ ರಕ್ಷಣೆಗಾಗಿ ED ಅದನ್ನು FIR ಸೇರಿಸಿ ಅವ್ರನ್ನ ಜೈಲೊಳಗೆ ತೊಗೊಂಡು ಹಾಕಿದೆ. ನಿಮಗೆ ನಾಚಿಕೆ ಆಗಬೇಕಲ್ಲ? ನಿಮ್ಮ SIT, ನಿಮ್ಮ ನ್ಯಾಯಾಂಗ ತನಿಖೆ, ನಿಮ್ಮ ಹುಳುಕನ್ನು ಬುಚ್ಚಿಕೊಳ್ಳಿಕ್ಕಾಗಿ, ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ನೀವು ಹೇಳ್ತೀರಿ. ಈಗ ಹೇಳ್ತೀರಿ ನನಗೆ, ನನ್ನ ಹಿಂದಕ್ಕೆ ಅಷ್ಟು ಜನ ಶಾಸಕರಿದ್ದಾರೆ, ಇಡೀ ಮಂತ್ರಿಮಂಡಲ ಇದೆ. ಹೌದಪ್ಪ, ಈ ಮಂತ್ರಿಮಂಡಲ, ಈ ಶಾಸಕರು ನಿಮ್ಮವರೇ, ಅವ್ರು ಹೇಳಿದ ತಕ್ಷಣ ನಿಮ್ಮದು ಬಾರಾಕು ಮಾಫಾ? ಎಲ್ಲ ನೀವು ಮಾಡಿದ ಕೃತ್ಯಗಳೆಲ್ಲ ಮಾಫಿನಾ? ಹೀಗೇನ ಪ್ರಜಾಪ್ರಭುತ್ವ ಅಂದರೆ? ಇದನ್ನು ಜನಕ್ಕೆ ಹೇಳಬೇಕಾಗಿದೆ. ನೀವು ಇಡೀ ಸಾಮಾನ್ಯ ಜನ ರಸ್ತೆಯಲ್ಲಿ ಹೋಗೋ ಸಾಮಾನ್ಯ ಜನ ಕೂಡ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಬಡವರಿಗೆ ಕೂಡ ಸೈಟನ್ನು, ಸಾಮಾನ್ಯ ಜನರಿಗೆ ಹಂಚುವಂಥ ಸೈಟನ್ನು ಇವತ್ತು ನಿಮ್ಮ ಕುಟುಂಬಕ್ಕೆ ತೊಗೊಂಡ್ರಲ್ಲ. ಯಾವ ನೈತಿಕ ಹಕ್ಕಿದೆ ನಿಮಗೆ? ತಕ್ಷಣ ರಾಜೀನಾಮೆ ಕೊಡಬೇಕು, ಇಳಿಬೇಕು.
ಕರ್ನಾಟಕ ಒಂದು ಸುಸಂಸ್ಕೃತವಾದಂತಹ ರಾಜ್ಯ ಇದು. ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಎಲ್ಲರೂ ಕೂಡ ರೋಲ್ ಮಾಡೆಲ್ ಆಗಿ ತೋರಿಸಿದ್ದಾರೆ. ಇಂಥ ಹಗರಣಗಳ ಬಗ್ಗೆ ಅವರ ಮೇಲೆ ಆಪಾದನೆ ಬಂದಾಗ FIR ಆಗಲಿಲ್ಲ, ಏನೂ ಆಗಲಿಲ್ಲ, ಆದರೆ ತಕ್ಷಣ ರಾಜೀನಾಮೆ ಕೊಟ್ಟು ಹಿಡಿದಿದ್ದಾರೆ. ನಿಮ್ಮ ಕೋಳಿವಾಡ್ರೆ ಹೇಳಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ. ನಿನ್ನೆ ಸಂತೋಷ್ ಹೆಗಡೆ ಅವರು ಹೇಳಿದ್ದಾರೆ, ಮಾಜಿ ಲೋಕಾಯುಕ್ತರು, ರಾಜೀನಾಮೆ ಕೊಡೋದು ಒಳ್ಳೆಯದು, ಕಾನೂನಿನ ಹೋರಾಟ ನೀವು ಮಾಡಿ, ನಿಮ್ಗೆ ಅಧಿಕಾರ ಇದೆ. ಆದರೆ ನೈತಿಕತೆಯ ಪ್ರಶ್ನೆ, ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕರ್ನಾಟಕವನ್ನು ಆಳ್ತಾನೆ ಅಂತ ಹೇಳುವಂಥ ತಲೆ ತಗ್ಸುವಂಥ ಕೆಲಸ, ಇಡೀ ಕರ್ನಾಟಕದ 6.5 ಕೋಟಿ ಜನ ತಲೆ ತಗ್ಸುವಂಥ ಕೆಲಸ ನೀವು ಮಾಡಬಾರ್ದು. ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದು ಬೇರೆಯವ್ರಿಗೆ ವಹಿಸ್ಬೇಕು. ನೀವು ನ್ಯಾಯಾಂಗ ತನಿಖೆಯನ್ನು ಎದುರಿಸಿ ಶುದ್ಧರಾಗಿ ಸಿದ್ದರಾಮಯ್ಯ ಆಗಿ ಬನ್ನಿ, ನಮ್ದು ಏನೂ ತೊಂದರೆ ಇಲ್ಲ, ಇದು ಪ್ರಜಾಪ್ರಭುತ್ವ. ಅಲ್ಲಿವರೆಗೆ ನೀವು ಅಧಿಕಾರದಿಂದ ಹೊರಗಿರಬೇಕು. ನೀವು ಆ ಕುರ್ಚಿನಲ್ಲಿ ಕೂತ್ಕೊಂಡು ನಿಮ್ಮ ಕೆಳಗಡೆ ಇರ್ತಕ್ಕಂಥ ಒಬ್ಬ ಕಾನ್ಸ್ಟೇಬಲ್, ನಿಮ್ಮ ಕೆಳಗಡೆ ಇರ್ತಕ್ಕಂಥ ಒಬ್ಬ SP, ಇವರೆಲ್ಲ ನಿಮಗೆ ತನಿಖೆ ಮಾಡುವಂಥದ್ದು ಇದೆಯಲ್ಲ, ಇದು ಯಾರಿಗೂ ಬರಬಾರ್ದು. ಇದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೇದು, ಇದು ಯಾರಿಗೂ ಬರಬಾರ್ದು. ಇದು ಆ್ಯಕ್ಚುಲಿ CBIಗೆ ಇದನ್ನು ವಹಿಸ್ಬೇಕು. ಇವತ್ತು ಅರ್ಜಿದಾರರು ಬಹುಶಃ ಹೈಕೋರ್ಟ್ನಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅಂತ ವರ್ಡಿಕ್ ಕೂಡ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಎರಡೆರಡು ಕೋರ್ಟ್ನಲ್ಲೂ ಕೂಡ ನಿಮಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಪು ಬಂದಿದೆ. ಜನತಾ ನ್ಯಾಯಾಲಯದ ಎದುರುಗಡೆ ಹೋಗೋಣ, ನೀವು ರಾಜೀನಾಮೆ ಕೊಟ್ಟು ಬನ್ನಿ. ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹಿಂದೆ ಮಾಡಿರ್ತಕ್ಕಂಥ ಕೆಲಸದ ಬಿಲ್ ಕೊಡಲಿಕ್ಕೆ ನೀವು ಎಷ್ಟು ವಸೂಲಿ ಮಾಡ್ತಾ ಇದ್ದೀರಿ? ಕೆಂಪಣ್ಣ ಮೊನ್ನೆ ತೀರೋದ್ರು, ಅವ್ರದ್ದು ಒಂದು ಮಾತು ಇಟ್ಕೊಂಡು ನೀವು ಭಾರಿ ಜಗ್ಗಾಡಿದ್ರಿ. ನೀವು ಈಗ ಹೇಳಿ, ನೀವು ಹೇಳ್ತಾರೆ ಯಾರಾದರೂ ಕಾಂಟ್ರಾಕ್ಟರ್ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಹೇಳ್ತಾರೆ, ಒಂದು ಪೈಸಾ ಅಭಿವೃದ್ಧಿಗೆ ಕೊಡಲಿಲ್ಲ. ನೀವು 2 ವರ್ಷದ ಹತ್ತತ್ರ ಆಯಿತು, ನೀವು ರಾಜ್ಯ ಆಳಕ್ಕೆ ಶುರು ಮಾಡಿ ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಹಾಳು ಮಾಡಿದ್ರಿ. ನೀವು ಇಡೀ ರಾಜ್ಯದ ನೈತಿಕತೆಯನ್ನು ಅಧಪತನಕ್ಕೆ ದೂಡಿದ್ದೀರಿ. ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತೇಳಿ ಹೇಳಿ ನಾವು ಒತ್ತಾಯಿಸ್ತೇವೆ. ನಮಸ್ಕಾರ.